ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಹತ್ತತ್ರ ಹತ್ತತ್ರ ಇದೆ ನೀವೆಲ್ಲ ಈ ಪರೀಕ್ಷೆಗೆ ಬಹಳ ಗಂಭೀರವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಪರೀಕ್ಷೆಯ ಈ ಹತ್ತಿರದ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಅಥವಾ ಗಮನವಿಡಬೇಕಾದಂತಹ ಕೆಲವೊಂದು ಕ್ರಮಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಪರೀಕ್ಷಾ ದಿನ ನಮ್ಮ ಸಿದ್ಧತೆ ಹೇಗಿರಬೇಕು ಪರೀಕ್ಷಾ ಹಾಲ್ನೊಳಗೆ ಹೋದಾಗ ನಾವು ಯಾವೆಲ್ಲ ವಿಷಯದ ಬಗ್ಗೆ ಗಮನ ಕೊಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಇವುಗಳನ್ನು ಪಾಲಿಸಿ ಮತ್ತು ಯಶಸ್ಸನ್ನು ಪಡೆಯಿರಿ ಅಂತ ಆಶಿಸ್ತಾ ನಾವು ಗಮನವಿಡಬೇಕಾದ ಅಂಶಗಳ ಕಡೆಗೆ ಮುನ್ನಡೆಯೋಣ ನಾವು ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರರ ತಯಾರಿಯಲ್ಲಿ ಗಮನವಿಡಬೇಕಾದಂತಹ ಕೆಲವೊಂದು ಕ್ರಮಗಳ ಕಡೆಗೆ ಗಮನ ಕೊಡ್ತಾ ಇದ್ದೀವಿ ಗಮನವಿಡಬೇಕಾದಂತಹ ಅಂಶಗಳು ಯಾವ್ಯಾವುದು ಅಂತ ಅದರಲ್ಲಿ ಮೊದಲನೆಯ ಒಂದು ಅಂಶದ ಕಡೆಗೆ ಬಂದರೆ ನಮ್ಮ ತಯಾರಿ ತುಂಬ ಚೆನ್ನಾಗಿರಬೇಕು ಇದುವರೆಗೆ ಬಹುಶಃ ಒಳ್ಳೆ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದೀರಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಅಂತ ಅಂದ್ಕೊಳ್ಳೋಣ ಕೆಲವರು ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೀಲಿ ನಕ್ಷೆ ಅಥವಾ ಬ್ಲೂ ಪ್ರಿಂಟನ್ನು ಅನುಸರಿಸಿಯೇ ಪ್ರಶ್ನೆ ಪತ್ರಿಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಬರಬಹುದಾ ಈ ಗೊಂದಲಗಳು ನಮ್ಮನ್ನು ಬಹಳ ಕಾಡ್ತಾ ಇದೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀಲನಕ್ಷೆಯನ್ನು ಬ್ಲೂ ಪ್ರಿಂಟನ್ನು ಒಂದು ಮಾದರಿ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ ಈ ನೀಲನಕ್ಷೆ ಅನ್ನೋದನ್ನು ನಾವು ಅನುಸರಿಸಲೇಬೇಕು ಮೊದಲು ನಾವು ನೀಲಿನಕ್ಷೆಯ ಪ್ರಕಾರವೇ ಸಿದ್ಧಗೊಳ್ಳಬೇಕು ನೀಲಿನಕ್ಷೆಯಲ್ಲಿ ಯಾವ್ಯಾವ ಪಾಠಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದಾರೋ ಆ ಎಲ್ಲ ಅಂಶಗಳನ್ನು ಪೂರ್ಣಗೊಳಿಸಿಬಿಡಬೇಕು ಆಮೇಲೆ ನಾವು ನೀಲಿ ನಕ್ಷೆನೇ ಎಲ್ಲವೂ ಅಲ್ಲ ಎಂಬುದನ್ನು ನೆನಪಲ್ಲಿ ಇಟ್ಕೊಂಡು ಬೇರೆ ಇತರ ಪ್ರಮುಖ ಅಂಶಗಳನ್ನು ಕೂಡ ನೋಡ್ಕೋಬೇಕು ನೀಲಿ ನಕ್ಷೆ ಬಹುಶಃ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನಮಗೆ ಹೆಲ್ಪ್ ಆಗ್ಬೋದು ಎಪ್ಪತ್ತರಿಂದ ಎಂಬತ್ತು ಅಂಕಗಳನ್ನು ತೆಗೆಯೋದಕ್ಕೆ ನೀಲಿ ನಕ್ಷೆ ನಮ್ಗೆ ಸಹಾಯ ಮಾಡ್ಬೋದು ಆದರೆ ನೂರಕ್ಕೆ ನೂರು ಅಥವಾ ಎಪ್ಪತ್ತು ಎಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡ್ಕೋಬೇಕು ಅನ್ನೋ ಇರಾದೆ ನಮ್ದಾಗಿದ್ರೆ ನಾವು ಅದರ ಆಚೆಗಿನ ಕೆಲವು ಪ್ರಶ್ನೆಗಳನ್ನು ಕೂಡ ಓದ್ಕೋಬೇಕಾಗತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಬೇಕು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪದೇ ಪದೇ ಕೇಳಿರುವ ಪ್ರಶ್ನೆಗಳು ಯಾವ್ಯಾವುದು ಅನ್ನೋದರ ಬಗ್ಗೆ ನಾವು ಗಮನ ಕೊಟ್ಟರೆ ಬಹುಶಃ ನೀಲಿ ನಕ್ಷೆ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ ಪ್ರಶ್ನೆಗಳು ಇವುಗಳಿಗೆ ಮಹತ್ವ ಕೊಟ್ಟರೆ ನಾವು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಎಲ್ಲ ವಿಷಯಗಳಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆನಂತರ ನಾವು ಪರೀಕ್ಷೆ ದಿನ ಹೋಗೋ ಪೂರ್ವದಲ್ಲಿ ಪರೀಕ್ಷೆಗೆ ಹೋಗೋ ಪೂರ್ವದಲ್ಲೇ ನಮ್ಮ ಕಾಲೇಜಿನಿಂದ ನಾವು ಹಾಲ್ ಟಿಕೆಟನ್ನು ಪಡ್ಕೋಬೇಕು ಆಮೇಲೆ ಆ ಹಾಲ್ ಟಿಕೆಟ್ನಲ್ಲಿ ಪ್ರಾಚಾರ್ಯರ ಸಹಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ಇಲ್ಲದೆ ಇದ್ದರೆ ಪ್ರಾಚಾರ್ಯರ ಸಹಿಯನ್ನು ಹಾಕಿಸ್ಕೋಬೇಕು ನಿಮ್ಮ ಸಹಿಯನ್ನು ಕೂಡ ಮಾಡಬೇಕು ಆಮೇಲೆ ನೀವು ತೆಗೆದುಕೊಂಡಿರೋ ವಿಷಯ ಮತ್ತು ಆ ವಿಷಯ ಸರಿಯಾಗಿದೆಯಾ ನಿಮ್ಮ ಹಾಲ್ ಟಿಕೆಟಲ್ಲಿ ನೀವು ತೆಗೆದುಕೊಂಡಂಥ ಎಲ್ಲ ವಿಷಯಗಳು ಇದಾವಾ ಮತ್ತು ಆಯಾಯ ವಿಷಯಗಳು ಯಾವ ದಿನಾಂಕದಂದು ನಡೆಯುತ್ತೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿಟ್ಕೊಳ್ಬೇಕು ಆಮೇಲೆ ಮುಂದುವರೆದು ನಾವೇನು ಮಾಡಬೇಕು ಅಂತಂದರೆ ಪರೀಕ್ಷಾ ದಿನ ನಿಗದಿತ ದಿನ ಏನಿದೆ ನಮ್ಮ ಪರೀಕ್ಷೆ ಇರೋ ದಿನ ಸರಿಯಾದ ಸಮಯಕ್ಕೆ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ನಾವು ಹೋಗಬೇಕು ಸಾಮಾನ್ಯವಾಗಿ ನಿಮ್ಮ ಕಾಲೇಜ್ನಲ್ಲೇ ಪರೀಕ್ಷಾ ಕೇಂದ್ರ ಇರುತ್ತೆ ಅಂತ ಹೇಳೋ ಆಗಿಲ್ಲ ನಿಮ್ಮ ಕಾಲೇಜಿನಿಗಿಂತ ಭಿನ್ನವಾದ ಕಾಲೇಜ್ನಲ್ಲಿ ಅಥವಾ ಬೇರೆ ಕಾಲೇಜ್ನಲ್ಲಿ ಪರೀಕ್ಷಾ ಕೇಂದ್ರ ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಥವಾ ನಿಮ್ಮ ಕಾಲೇಜ್ನಲ್ಲೇ ಇರ್ಬೋದು ಹಾಗಾಗಿ ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಹಾಲ್ ಟಿಕೆಟೆಲ್ಲ ಇರುತ್ತೆ ಪರೀಕ್ಷಾ ಕೇಂದ್ರ ಎಲ್ಲಿ ಅಂತ ಅದನ್ನು ಸರಿಯಾಗಿ ನೋಡಿಕೊಂಡು ನಿಗದಿತ ದಿನ ಸರಿಯಾದ ಸಮಯಕ್ಕೆ ಅಂದರೆ ಪರೀಕ್ಷೆ ಆರಂಭವಾಗುವುದಕ್ಕಿಂತ ಒಂದು ಅರ್ಧ ಗಂಟೆ ಆದರೂ ಮೊದಲು ಅದರಲ್ಲೂ ವಿಶೇಷವಾಗಿ ಮೊದಲನೇ ದಿನ ನಾವು ಆ ಪರೀಕ್ಷಾ ಕೇಂದ್ರಕ್ಕೆ ತಲುಪೋ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಹೋಗುವಾಗ ಪರಿಶೀಲನೆ ಮಾಡಿಕೊಳ್ಳಿ ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ನಾವು ತೆಗೆದುಕೊಂಡು ಹೋಗಲೇಬೇಕಾಗತ್ತೆ ಒಂದು ವೇಳೆ ಆಕಸ್ಮಿಕವಾಗಿ ಹಾಲ್ ಟಿಕೆಟನ್ನು ತಗೊಂಡು ಬರೋದಕ್ಕೆ ಮರ್ತೋಯ್ತು ಅಂತ ಇಟ್ಕೊಳ್ಳಿ ಆಗ ತುಂಬ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ನೀವೇ ಪುನಃ ನಿಮ್ಮ ಮನೆಗೆ ತೆಗೆದುಕೊಂಡು ಮನೆಗೆ ಹೋಗಿ ಮತ್ತೆ ಹಾಲ್ ಟಿಕೆಟನ್ನು ತಗೊಂಡು ಬರುವಂತಹ ತಾಪತ್ರಯ ತಗೋಬೇಡಿ ಮುದ್ದಾಮ್ ತಗೊಂಡೋಗಿ ಒಂದು ವೇಳೆ ಮರ್ತು ಹೋಯಿತು ಅಂತಂದರೆ ನಿಮ್ಮ ಕಾಲೇಜಿನ ಯಾವುದಾದರೂ ಶಿಕ್ಷಕರನ್ನು ಉಪನ್ಯಾಸಕರನ್ನು ಸಂಪರ್ಕಿಸಿ ಹೀಗಾಗಿದೆ ಅಂತ ಹೇಳಿ ಮತ್ತು ಆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿ ಅವರತ್ರ ಪ್ರತಿ ಕಾಲೇಜಿನವರು ಕೂಡ ತಮ್ಮ ವಿದ್ಯಾರ್ಥಿಗಳ ಒಂದು ಡೂಪ್ಲಿಕೇಟ್ ಹಾಲ್ ಟಿಕೆಟನ್ನು ಅಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ನಿಮ್ಮ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರನ್ನು ಭೇಟಿಯಾಗಿ ವಿಷಯವನ್ನು ಅವರಿಗೆ ಹೇಳಿ ಹಾಗೂ ಅಲ್ಲಿಗೆ ನಿಮ್ಮ ಹಾಲ್ ಟಿಕೆಟನ್ನು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ತೀರಾ ಒತ್ತಡವನ್ನು ತಂದುಕೊಂಡು ಬಿಹೇವನ್ನ ಮಾಡಬೇಡಿ ಹಾಲ್ ಟಿಕೆಟನ್ನು ತಗೊಂಡೋಗೋದು ಬಹಳ ಮುಖ್ಯ ಒಂದು ವೇಳೆ ತೆಗೆದುಕೊಂಡು ಹೋಗದೇ ಇಲ್ಲದ ಪಕ್ಷದಲ್ಲಿ ನೀವು ಅಲ್ಲಿನ ಮುಖ್ಯಸ್ಥರನ್ನು ಗಮನಿಸಿ ಪರೀಕ್ಷಾ ಕೇಂದ್ರ ಮುಖ್ಯಸ್ಥರನ್ನು ಗಮನಿಸಿ ಅವರಿಗೆ ವಿಷಯವನ್ನು ತಿಳಿಸಿ ವ್ಯವಸ್ಥೆಯನ್ನು ಮಾಡ್ಕೋಬೋದು ಆ ನಂತರದಲ್ಲಿ ನೀವು ಹೋಗುವಂತಹ ರೈಟಿಂಗ್ ಪ್ಯಾಡ್ ಏನಿರುತ್ತೆ ಅದು ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರಲಿ ಅದರ ಮೇಲೆ ಯಾವ್ಯಾವುದು ಚಿತ್ರಗಳು ಆಮೇಲೆ ಏನೇನೋ ಬರೆದಿದ್ದು ಈ ಥರ ಇದ್ದರೆ ಹಲವು ಮಾಡದೇ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗೆ ರೈಟಿಂಗ್ ಪ್ಯಾಡು ಟ್ರಾನ್ಸ್ಪರಂಟಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಆ ನಂತರದಲ್ಲಿ ನಿಮ್ಮ ಒಂದು ಪೌಚ್ನಲ್ಲಿ ಚೆನ್ನಾಗಿ ಬರೆಯೋ ಕೆಲವು ಪೆನ್ನುಗಳನ್ನು ಇಟ್ಕೊಳ್ಳಿ ಆ ಪೆನ್ನುಗಳು ನೀಲಿ ಬಣ್ಣದಿರ್ಬೋದು ಅಥವಾ ಕಪ್ಪು ಶಾಯಿಯ ಪೆನ್ನನ್ನು ಇಟ್ಕೊಳ್ಳಿ ಹೊಸ ಪೆನ್ನನ್ನು ಬಳಸೋ ಪೂರ್ವದಲ್ಲಿ ಒಂದು ಸ್ವಲ್ಪ ನೀವು ಮನೆಯಲ್ಲಿ ಅದನ್ನು ಬರೆದಿಟ್ಕೊಂಡ್ರೆ ಆ ಪೆನ್ನು ಚೆನ್ನಾಗಿ ಬರೆಯುತ್ತೆ ಆಮೇಲೆ ಬೇಕಾಗೋ ಪೆನ್ಸಿಲ್ಲು ರಬ್ಬರು ಸ್ಕೇಲು ಆಮೇಲೆ ಭಾಳ ಬಿಸಿಲಿನ ಧಗೆ ಇರುವಂತಹ ಸಮಯ ಆಗಿರೋದ್ರಿಂದ ಕುಡಿಯೋದಕ್ಕೆ ನೀರನ್ನು ಹೋಗೋದು ಕೂಡ ಒಳ್ಳೆಯದು ಆದರೆ ನೀರು ಹೋಗುವಂತಹ ಬಾಟ್ಲಿ ಏನಾಗಿರಲಿ ಅದು ಟ್ರಾನ್ಸ್ಪರೆಂಟ್ ಆಗಿರಲಿ ಅದರ ಮೇಲೆ ಏನೇನೋ ಬರ್ಕೊಂಡಿರೋದು ಆಮೇಲೆ ಏನೇನೋ ರ್ಯಾಪರ್ಗಳು ಅದರ ಮೇಲೆ ಇರೋದು ಆ ಥರ ಇದ್ರೆ ತೆಗೆದುಬಿಡಿ ಆಮೇಲೆ ಮಾಸ್ಕ್ ಕೂಡ ಇಟ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಮಾಸ್ಕ್ಗಳನ್ನು ಕೂಡ ನಿಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಕಡ್ಡಾಯ ಮಾಡ್ಬೋದು ನಿಮ್ಮ ಪೌಚ್ನಲ್ಲಿ ಮಾಸ್ಕ್ ಕೂಡ ಇರಲಿ ಚೆನ್ನಾಗಿ ಬರೆಯೋ ಪೆನ್ಗಳು ಕಪ್ಪು ಅಥವಾ ನೀಲಿ ಬಣ್ಣದ ಪೆನ್ಗಳನ್ನು ಮಾತ್ರ ಬಳಸಬೇಕು ನೀವು ಪೆನ್ಸಿಲು ರಬ್ಬರು ಸ್ಕೇಲು ಕುಡಿಯೋ ನೀರಿನ ಬಾಟ್ಲು ಇವೆಲ್ಲವುಗಳನ್ನು ಇಟ್ಕೊಳ್ಳಿ ಆಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ರೀತಿಯ ಕಾಪಿ ಅನ್ನೋ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ ಏನೋ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಿ ಅಥವಾ ಯಾವುದೋ ಒಂದು ನಿಮಗೆ ಉತ್ತರ ನೆನಪಿದೆಯೋ ಇಲ್ಲವೋ ನೋಡೋದಕ್ಕೆ ಬರೆದಿಟ್ಕೋತೀರಿ ಅದು ನಿಮ್ಮ ಪ್ಯಾಂಟ್ನ ಜೋಬಲ್ಲೋ ಅಥವಾ ಶರ್ಟ್ನ ಜೋಬಲ್ಲೋ ಎಲ್ಲೋ ಒಂದು ಕಡೆ ಇದ್ದಿರ್ ಇದ್ದಿರಬಹುದು ಹಾಗೆ ಪರೀಕ್ಷಾ ಕೇಂದ್ರಕ್ಕೆ ಹೋಗೋ ಪೂರ್ವದಲ್ಲಿ ಅಂತಹ ಯಾವ ವಸ್ತುಗಳು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ ಮತ್ತು ಏನು ನಿಮ್ಮ ನಿಗದಿತ ನೋಂದಣಿ ಸ್ಥಳ ಇರುವಂತಹ ಜಾಗಕ್ಕೆ ಹೋಗಿ ಕೂತ್ಕೋತೀರಿ ನಿಮ್ಮ ಡೆಸ್ಕಿಗೆ ಹೋಗಿ ಕೂತ್ಕೋತೀರಿ ಅದರ ಸುತ್ತಮುತ್ತ ಆ ಡೆಸ್ಕಿನ ಒಳಗಡೆ ಕೂಡ ಯಾವುದೇ ರೀತಿಯ ಚೀಟಿಗಳು ಬರೆದಿರಲ್ಪಡಂತಹ ಬರೆದಿಟ್ಟಂತಹ ಕಾಗದಗಳು ಅಥವಾ ಯಾವುದೇ ರೀತಿಯ ಕಾಪಿ ಅನ್ನಿಸ್ಕೊಳ್ಳಬಹುದಂತಹ ವಸ್ತುಗಳು ಅಲ್ಲೇನಾದರೂ ಇದ್ದರೆ ಅದನ್ನು ತೆಗೆದು ಹೊರಗಡೆ ಬಿಸಾಕಿ ಅಥವಾ ನಿಮ್ಮ ರೂಮ್ ಸೂಪರ್ವೈಸರ್ ಅವರ ಗಮನಕ್ಕೆ ತನ್ನಿ ಇಲ್ಲಿ ಈ ಥರ ಇದೆ ಅಂತ ಅವರಿಗೆ ಹೇಳಿ ಯಾವುದೇ ರೀತಿಯ ಕಾಪಿ ಮಾಡಬಹುದಾದಂತಹ ವಸ್ತುಗಳು ಚೀಟಿಗಳು ನಿಮ್ಮ ಹತ್ರ ಅಥವಾ ನಿಮ್ಮ ಸುತ್ತಮುತ್ತ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ ಆ ನಂತರದಲ್ಲಿ ಪ್ರಶ್ನೆಗಳ ಸಂಖ್ಯೆ ಸರಿಯಾಗಿ ಹಾಕಿ ಈ ಸಲ ಆ ಮಲ್ಟಿಪಲ್ ಚಾಯ್ಸು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಹೀಗೆ ಬೇರೆ ಬೇರೆ ಪ್ರಶ್ನೆಗಳಿರೋದ್ರಿಂದ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ ಒಂದು ಪ್ರಶ್ನೆಯನ್ನು ಪ್ರಶ್ನೆ ಉತ್ತರವನ್ನು ಬರೆದಾದ ಮೇಲೆ ಒಂದು ಸಾಲನ್ನು ಬಿಟ್ಟು ಮುಂದಿನ ಪ್ರಶ್ನೆ ಉತ್ತರವನ್ನು ಬರೀರಿ ಯಾಕೆಂದರೆ ಆವಾಗ ಎಲ್ಲ ಉತ್ತರಗಳು ಚೆನ್ನಾಗಿ ಕಾಣುತ್ತೆ ಮತ್ತು ಉತ್ತರಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸಹಾಯ ಆಗತ್ತೆ ಅದರಲ್ಲೂ ವಿಶೇಷವಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬರೆಯುವಾಗ ಒಂದು ಉತ್ತರ ಆದಮೇಲೆ ಇನ್ನೊಂದು ಸಾಲು ಬಿಡಿ ಆ ಥರ ಬಿಟ್ಟ ಸ್ಥಳಗಳನ್ನು ಬರೆಯುವಾಗ ಹೊಂದಿಸಿ ಬರೆಯುವಾಗ ಕೂಡ ಪ್ರತಿಯೊಂದು ಪ್ರಶ್ನೆ ಉತ್ತರ ಆದಮೇಲೂ ಕೂಡ ಒಂದೊಂದು ಅಥವಾ ಎರಡು ಲೈನ್ಗಳನ್ನು ಬಿಟ್ಟು ನೀವು ಉತ್ತರ ಬರೋದನ್ನು ರೂಢಿ ಮಾಡಿಕೊಳ್ಳಿ ಆವಾಗ ತುಂಬ ಸುಂದರವಾಗಿ ಕಾಣುತ್ತೆ ನಿಮ್ಮ ಉತ್ತರ ಪತ್ರಿಕೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈ ಸಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಅರ್ಥ ಮಾಡಿಕೊಂಡು ಉತ್ತರ ಬರೀರಿ ಬಹಳ ಅವಸರ ಮಾಡ್ಕೋಬೇಡಿ ನಿಮಗೆ ಸ್ಟಾರ್ಟಿಂಗ್ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದೋದಕ್ಕೆ ಅವಕಾಶ ಇರುತ್ತೆ ಹಾಗೆ ಚೆನ್ನಾಗಿ ಓದಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ಉತ್ತರವನ್ನು ಬರೆಯಿರಿ ಜೊತೆಯಲ್ಲಿ ಆ ಎಲ್ಲ ಆಯ್ಕೆಗಳನ್ನು ನಾವು ಚೆನ್ನಾಗಿ ಓದ್ಕೋಬೇಕು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ಮೇಲೆ ಇಲ್ಲಿ ನಾವು ಇನ್ನೊಂದು ಅಂಶ ಗಮನಿಸಬೇಕು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೆಲವೊಮ್ಮೆ ಪ್ರಶ್ನೆ ಏನಿರುತ್ತೆ ಅಂತಂದರೆ ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿ ಇಲ್ಲ ಯಾವುದು ಸರಿ ಹೊಂದೋದಿಲ್ಲ ಯಾವುದು ಸೇರಿಲ್ಲ ಈ ಥರ ಋಣಾತ್ಮಕವಾಗಿರುವ ಅಂಶಗಳು ಕೂಡ ಇರುತ್ತೆ ನಾವು ಸೇರಿದೆ ಅಂದ್ಕೊಂಡು ಉತ್ತರವನ್ನು ಬರೆದು ಬಿಡ್ತೀವಿ ಅಥವಾ ಸರಿ ಹೊಂದದ್ದನ್ನು ಬರೀಬೇಕಾ ಸರಿ ಹೊಂದದೇ ಇರೋದನ್ನು ಬರೀಬೇಕಾ ಅನ್ನೋ ಗೊಂದಲ ಇರುತ್ತೆ ಹಾಗಾಗಿ ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ ಯಾವುದು ಸೇರಿಲ್ಲ ಸರಿ ಹೊಂದದ ಆಯ್ಕೆಯನ್ನು ಗುರುತಿಸಿ ಅನ್ನುವಾಗ ನೀವು ಋಣಾತ್ಮಕವಾದಂತಹ ಆಯ್ಕೆಯನ್ನು ಉತ್ತರವಾಗಿ ಬರಿಬೇಕಾಗತ್ತೆ ಎಲ್ಲ ಆಯ್ಕೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಕೆಲವಲ್ಲಿ ಕೆಲವು ಒಂದು ನಾಲ್ಕು ಆಪ್ಷನ್ಗಳಲ್ಲಿ ಮೂರೂ ಸರಿ ಇರುತ್ತೆ ನಾಲ್ಕನೇದು ಮೇಲಿನ ಎಲ್ಲವೂ ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಮೇಲಿನ ಎಲ್ಲವೂ ಅನ್ನೋದನ್ನು ಉತ್ತರವಾಗಿ ಬರೀಬೇಕಾಗತ್ತೆ ಕೆಲವೊಮ್ಮೆ ಯಾವುದೂ ಉತ್ತರ ಆಗಿರೋದಿಲ್ಲ ಆವಾಗ ಮೇಲಿನ ಯಾವುದೂ ಅಲ್ಲ ಅನ್ನೋ ಉತ್ತರ ಕೂಡ ಇರುತ್ತೆ ಹಾಗೆ ಆಯ್ಕೆಗಳನ್ನು ಸರಿಯಾಗಿ ಓದ್ಕೊಂಡು ಉತ್ತರವನ್ನು ಬರೀರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪರೀಕ್ಷೆ ಶುರುವಾಗ್ತಾ ಇದ್ದ ಹಾಗೆಯೇ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಕೊಡ್ತಾರೆ ಹದಿನೈದು ನಿಮಿಷ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಬೇಕು ಓದೋ ಸಂದರ್ಭದಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನೀವು ಅದರ ಮೇಲೆ ಬರೀಬೇಕು ಅದನ್ನು ಬಿಟ್ಟು ಬೇರೆ ಏನನ್ನೂ ಬರೀಬಾರ್ದು ಇದು ಬಹಳ ಲಕ್ಷದಲ್ಲಿ ಇಟ್ಕೋಬೇಕಾದ ವಿಷಯ ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಾವು ರೈಟ್ ಹಾಕೋತೀವಿ ಉತ್ತರ ಯಾವುದು ಅಂತ ಅಥವಾ ಬಿಟ್ಟ ಸ್ಥಳದಲ್ಲಿ ಯಾವುದು ತುಂಬಬೇಕು ಅಂತ ಮೊದಲೇ ರೈಟ್ ಹಾಕೋತೀವಿ ಹೊಂದಿಸಿ ಬರೀರಿಯಲ್ಲಿ ಕೂಡ ನಾವು ಬರ್ಕೊಂಡ್ಬಿಡ್ತೀವಿ ಈ ಥರ ಯಾವುದೇ ವಿಷಯವನ್ನು ನೀವು ನಿಮ್ಮ ಯೋಚನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಉತ್ತರ ಇದು ಅಂತ ನಾವು ನೆನಪು ಮಾಡ್ಕೋಬೇಕೇ ಹೊರತು ಮನಸ್ಸಿನಲ್ಲಿ ನಾವು ಯೋಚಿಸಿಟ್ಕೋಬೇಕೇ ಹೊರತು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ರಿಜಿಸ್ಟರ್ ನಂಬರನ್ನು ಬಿಟ್ಟು ಬೇರೆ ಏನನ್ನೂ ಬರೀಬಾರ್ದು ಬೇರೆ ಏನನ್ನಾದರೂ ಬರೆದರೆ ಅದನ್ನು ಕಾಪಿ ಅಂತ ಪರಿಗಣಿಸುವ ಸಾಧ್ಯತೆ ಇರುತ್ತೆ ಹಾಗೆ ಏನನ್ನೂ ಬರೀಬೇಡಿ ಇದು ಗಮನದಲ್ಲಿ ಇರಲಿ ಆ ನಂತರದಲ್ಲಿ ಮುಂದಿನ ಅಂಶ ನಿಮಗೆ ನಲವತ್ತು ಪುಟಗಳ ಒಂದು ಬುಕ್ಲೆಟನ್ನು ಉತ್ತರ ಪತ್ರಿಕೆಯಾಗಿ ಕೊಡ್ತಾರೆ ಅದರಲ್ಲಿ ನಲವತ್ತು ಪುಟ ಇರುತ್ತೆ ಒಂದೊಂದು ಅದರಲ್ಲಿ ಯಾವುದೋ ಒಂದು ಪುಟವನ್ನು ನೀವು ಕೊನೆಯ ಒಂದು ಪುಟವನ್ನು ಅಥವಾ ಯಾವುದೋ ಒಂದು ಪುಟವನ್ನು ನೀವು ರಫ್ ವರ್ಕ್ ಆಗಿ ಬಳಸ್ಬೋದು ನಿಮ್ಗೆ ಏನಾದರೂ ಬರೀಬೇಕು ಉತ್ತರ ಮರೆತೋಗುತ್ತೆ ಅಂತಿದ್ರೆ ಉತ್ತರ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ಒಂದು ಕಡೆ ಏನು ಮಾಡಿ ರಫ್ ವರ್ಕಲ್ಲಿ ನೀವು ಬರ್ಕೊಳ್ಳಿ ವಿಶೇಷವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ರಫ್ ವರ್ಕ್ ಮಾಡೋದಿರುತ್ತೆ ಅವರು ಆ ಕೊನೆಯ ಎರಡು ಮೂರು ಪೇಜ್ಗಳನ್ನು ಕೂಡ ರಫ್ ವರ್ಕಿಗೆ ಬಳಸ್ಕೋಬೋದು ಮೇಲುಗಡೆ ರಫ್ ವರ್ಕ್ ಅಂತ ಬರೀರಿ ಆಮೇಲೆ ಬೇಕಾದರೆ ಅದನ್ನು ಕಾಟ್ ಹಾಕಿ ಆ ನಲವತ್ತು ಪುಟಗಳಿರೋದ್ರಿಂದ ನಿಮಗೆ ಸಾಕಷ್ಟು ಪೇಜ್ಗಳಿರುತ್ತೆ ಪೂರ್ತಿಯಾಗಿ ಬರೋದಕ್ಕೆ ಬೇಕಾದರೆ ಮತ್ತು ಅಡಿಷ್ನಲ್ ಒಂದು ಬುಕ್ಲೆಟನ್ನೇ ಕೊಡ್ತಾರೆ ಹಾಗಾಗಿ ರಫ್ ವರ್ಕಿಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೋಬೇಡಿ ಉತ್ತರ ಪತ್ರಿಕೆಯಲ್ಲೇ ಒಂದೆರಡು ಪುಟಗಳನ್ನು ಬಳಸ್ಕೊಳ್ಳಿ ಆಮೇಲೆ ನಿಮಗೆ ಕೊಟ್ಟ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಅದನ್ನು ಸರಿಯಾಗಿ ಬರೀರಿ ನಿಧಾನವಾಗಿ ತಪ್ಪಿಲ್ಲದೆ ಬರೀರಿ ನಿಮ್ಮ ಮಾಧ್ಯಮ ಯಾವುದು ಕನ್ನಡನೋ ಇಂಗ್ಲೀಷೋ ಯಾವ ಮಾಧ್ಯಮದಲ್ಲಿ ಇದ್ದೀರಿ ವಿಷಯ ಯಾವುದು ದಿನಾಂಕ ಯಾವುದು ಇವೆಲ್ಲವನ್ನು ಕೂಡ ಸರಿಯಾಗಿ ನಮೂದಿಸಬೇಕು ಆಮೇಲೆ ನೀವು ಎಷ್ಟು ಪುಟಗಳನ್ನು ಬರೆದಿದ್ದೀರಿ ಅನ್ನೋದನ್ನು ಕೂಡ ಬರಿಬೇಕಾಗತ್ತೆ ಎಡಿಷ್ನಲ್ ಬುಕ್ಲೆಟ್ ತಗೊಂಡಿದ್ರೆ ಅದನ್ನ ಬಗ್ಗೆ ಬರೀಬೇಕಾಗುತ್ತೆ ಯಾವುದಾದ್ರು ಮ್ಯಾಪು ಗ್ರಾಫು ಇವುಗಳನ್ನು ಕಟ್ಟದ್ದಿದ್ರೆ ಅದನ್ನು ಕೂಡ ಬರೀಬೇಕಾಗತ್ತೆ ಎಲ್ಲವನ್ನು ಚೆನ್ನಾಗಿ ನಮೂದಿಸಿ ಇನ್ನು ರೂಮ್ ಸೂಪರ್ವೈಸರ್ ನಿಮ್ಮ ಉತ್ತರ ಪತ್ರಿಕೆ ಮತ್ತು ಹಾಲ್ ಟಿಕೆಟ್ ಮೇಲೆ ಸಹಿ ಹಾಕಿರೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ರೂಮ್ ಸೂಪರ್ವೈಸರ್ ನಿಮ್ಮ ಉತ್ತರ ಪತ್ರಿಕೆಯ ಮೇಲೆ ಇನ್ವಿಲಿಜೇಟರ್ ಸೈನ್ ಅನ್ನು ಅಲ್ಲಿ ಸೈನ್ ಮಾಡ್ತಾರೆ ಡೇಟ್ ಹಾಕ್ತಾರೆ ಮತ್ತು ಹಾಲ್ ಟಿಕೆಟ್ ಮೇಲೆ ಆ ದಿನದ ಸಬ್ಜೆಕ್ಟ್ನ ಎದುರುಗಡೆ ಏನು ಇನ್ವಿಲಿಜೇಟರ್ ಸೈನ್ ಇರುತ್ತೆ ಅಲ್ಲಿ ಸಹಿಯನ್ನು ತಪ್ಪದೆ ಹಾಕಿಸ್ಕೊಳ್ಳಿ ಕೆಲವೊಮ್ಮೆ ಮರೆತು ಅಥವಾ ಏನೋ ಕಾರಣಗಳಿಂದ ಹಾಕ್ಕೊಳ್ಳೋದು ಬಿಟ್ಟೋಗಿರ್ಬೋದು ಆದರೆ ನೀವು ಅದನ್ನು ಹಾಕಿಸ್ಕೊಳ್ಳಿ ಮುಂದೆ ನೀವು ಪರೀಕ್ಷೆ ಬರೆದಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹಾಲ್ ಟಿಕೆಟ್ನ ಮೇಲಿರುವ ಇನ್ವಿಲಿಜೇಟರ್ ಸೈನೇ ಒಂದು ಸಾಕ್ಷಿ ಆಗಿರುತ್ತೆ ಮುಂದೆ ನೀವು ರೀ ಹಾಕುವಾಗ ಆ ಹಾಲ್ ಟಿಕೆಟನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಒಂದು ವೇಳೆ ಏನೋ ನಿಮ್ಮ ಪೇಪರ್ ಮಿಸ್ ಆದರೆ ಆವಾಗ ಕೂಡ ನಿಮಗೆ ಸಾಕ್ಷಿ ಇರುತ್ತೆ ಹಾಲ್ ಟಿಕೆಟ್ನಲ್ಲಿ ಸಹಿ ಇರುತ್ತೆ ಹಾಗೆ ಆ ಸಹಿಯನ್ನು ನೀವು ಹಾಕಿಸ್ಕೊಳ್ಳೋದನ್ನು ಮರೀಬೇಡಿ ಆಮೇಲೆ ಯಾವುದೋ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅನ್ನೋದಾಗ ತೀರಾ ಒತ್ತಡಕ್ಕೆ ಒಳಗಾಗಬೇಡಿ ಒತ್ತಡಕ್ಕೆ ಒಳಗಾದಾಗ ನಿಮಗೆ ಬರೋ ಉತ್ತರ ಎಲ್ಲ ಮರೆತೋಗ್ಬೋದು ಹಾಗಾಗಿ ನಿಧಾನವಾಗಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡಿ ನಿಧಾನವಾಗಿ ಕೂಲಾಗಿ ಯೋಚನೆ ಮಾಡಿ ನಿಧಾನವಾಗಿ ಉತ್ತರ ಹೊಳಿತಾ ಹೋಗುತ್ತೆ ಉತ್ತರವನ್ನು ಬರೀರಿ ಅವಸರ ಬೇಡ ಸಾಕಷ್ಟು ಸಮಯ ಇದೆ ನಿಮಗೆ ಚೆನ್ನಾಗಿ ಬರುವ ಉತ್ತರವನ್ನು ಮೊದಲು ಬರೀರಿ ಯಾವಾಗಲೂ ನಿಮಗೆ ಯಾವ ಉತ್ತರ ಚೆನ್ನಾಗಿ ಬರುತ್ತೋ ಅದನ್ನು ಮೊದಲು ಬರೀರಿ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಹಾಕಿ ಆ ನಂತರದಲ್ಲಿ ಮುಂದೆ ಮುಂದುವರೆದು ಎಲ್ಲ ಉತ್ತರಗಳನ್ನು ಬರೆದಾದ ಮೇಲೆ ಸಾಮಾನ್ಯ ನಿಮ್ಮ ಏನು ಉತ್ತರ ಬರೆಯದಕ್ಕೆ ಇರುವಂತಹ ಸಮಯ ಮುಗಿತಾ ಬರುತ್ತೆ ಆಗ ರೂಮ್ ಇನ್ವಿಲಿಜೇಟರ್ಸು ಅಥವಾ ರೂಮ್ ಸೂಪರ್ವೈಸರ್ ಮಾಡ್ತಾರೆ ಒಂದು ಎಂಡ್ ಸೀಲನ್ನು ಹಾಕ್ತಾರೆ ನೀವೆಲ್ಲ ಮೇಲೆ ಎಂಡ್ ಸೀಲನ್ನು ಹಾಕ್ತಾರೆ ಆ ಎಂಡ್ ಸೀಲನ್ನು ಹಾಕಿ ಅವರು ಸೈನ್ ಮಾಡ್ತಾರೆ ಆ ಎಂಡ್ ಸೀಲ್ ಮೇಲೆ ನೀವೇನಾದರೂ ಬರ್ದಿದ್ರೆ ಅದನ್ನು ಪರಿಗಣನೆ ಮಾಡೋದಿಲ್ಲ ನೀವೇನೇ ಬರೀರಿ ಎಂಡ್ ಸೀಲ್ ಆದ ನಂತರ ಅದು ಕನ್ಸಿಡರ್ ಆಗೋಲ್ಲ ಹಾಗಾಗಿ ನೀವು ಎಂಡ್ ಸೀಲ್ನ ಒಳಗಡೆನೆ ನಿಮ್ಮ ಉತ್ತರಗಳನ್ನು ಬರೆದು ಮುಗಿಸ್ಬೇಕು ಅದು ನೆನಪಲ್ಲಿರಲಿ ಕೆಲವೊಮ್ಮೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಬರೆದು ಮುಗಿಸೋದಕ್ಕೆ ಐದು ಹತ್ತು ನಿಮಿಷ ಇರುವಾಗಲೇ ಎಂಡ್ ಸೀಲನ್ನು ಹಾಕ್ತಾರೆ ಆವಾಗ ನೀವು ರೂಮ್ ಸೂಪರ್ವೈಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಅರ್ಧ ಪೇಜೋ ಒಂದು ಪೇಜೋ ಬಿಟ್ಟು ಎಂಡ್ ಸೀಲನ್ನು ಹಾಕಿ ಅಂತ ಹೇಳಿ ಆಗ ನೀವು ಏನಾದರೂ ಬರೆದಿದ್ರೆ ಅದರ ಒಳಗಡೆ ಬರೆಯೋದಕ್ಕೆ ಆಗತ್ತೆ ಇದು ಭಾಳ ಹುಷಾರಾಗಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಎಂಡ್ ಸೀಲ್ನ ಒಳಗಡೆನೇ ನಿಮ್ಮ ಉತ್ತರವನ್ನು ಪೂರ್ಣಗೊಳಿಸ್ಬೇಕು ಆಮೇಲೆ ನಿಮಗೆ ಅಡಿಷ್ನಲ್ ಶೀಟ್ ಬೇಕು ಅಂತಾದರೆ ನೀವು ರಿಕ್ವೆಸ್ಟ್ ಮಾಡ್ಬೋದು ನಿಮಗೆ ಇನ್ನೊಂದು ನಲವತ್ತು ಪುಟಗಳ ಬುಕ್ಲೆಟನ್ನು ಕೊಡ್ತಾರೆ ಇದನ್ನು ನೀವು ಪಡ್ಕೊಂಡು ಉತ್ತರವನ್ನು ಬರೆಯಬಹುದು ಕೆಲವೊಂದು ವಿಷಯಗಳಿಗೆ ವಿಶೇಷವಾಗಿ ಗಣಿತದಂತಹ ವಿಷಯಗಳಿಗೆ ಅಡಿಷ್ನಲ್ ಬುಕ್ಲೆಟ್ ಬೇಕಾಗ್ಬೋದು ಆ ನಂತರದಲ್ಲಿ ಮುಖ್ಯ ಶೀಟ್ನ ಜೊತೆಗೆ ಕೆಲವೊಮ್ಮೆ ಗಣಿತದಲ್ಲಿ ಅಥವಾ ಫಿಸಿಕ್ಸ್ನಲ್ಲೋ ಯಾವುದೋ ಸಂದರ್ಭದಲ್ಲಿ ಗ್ರಾಫ್ ವರ್ಕ್ಗಳನ್ನು ಕಟ್ಟೋದಿರುತ್ತೆ ಹಿಸ್ಟ್ರಿಯಲ್ಲಿ ಮ್ಯಾಪ್ ವರ್ಕನ್ನು ಕಟ್ಟೋದಿರುತ್ತೆ ಅವುಗಳನ್ನು ನೀಟಾಗಿ ಕಟ್ಟಿ ಕೊನೆಯಲ್ಲಿ ಕಟ್ಟುವಾಗ ಹುಷಾರಾಗಿ ಕಟ್ಟಿ ಅದು ಯಾವುದೇ ಕಾರಣಕ್ಕೆ ಹರಿದು ಹೋಗಬಾರ್ದು ಆದಷ್ಟು ಮುಖ್ಯ ಶೀಟ್ನ ಒಳಗಡೆನೆ ನೀವು ಮ್ಯಾಪನ್ನು ಗ್ರಾಫನ್ನು ಇಟ್ಟು ಕಟ್ಟೋದು ಒಳ್ಳೆಯದು ಕಟ್ಟುವಾಗ ನೆನಪಿಟ್ಕೊಳ್ಳಿ ನೀವು ಕೊನೆಯಲ್ಲಿ ಕಟ್ಟಿ ಅಥವಾ ಆ ಎಂಡ್ ಸೀಲನ್ನು ಏನು ಹಾಕಿರ್ತಾರೆ ಆ ಎಂಡ್ ಸೀಲ್ನಿಗಿಂತ ಹಿಂದಿನ ಒಂದು ಭಾಗದಲ್ಲಿ ಮ್ಯಾಪನ್ನು ಗ್ರಾಫನ್ನು ಕಟ್ಟೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿಯಾಗಿ ಕಟ್ಟಿ ಮುಖ್ಯ ಶೀಟ್ನ ಒಳಗಡೆ ಕಟ್ಟೋದ್ರಿಂದ ಅದು ಎಲ್ಲಾದರೂ ಅಚಾನಕ್ಕಾಗಿ ಅಥವಾ ಅನ್ಫಾರ್ಚುನೇಟ್ಲಿ ಅದು ಅನ್ಟ್ಯಾಗ್ ಆಗುವಂತಹ ಸಂದರ್ಭ ಇದ್ರೂ ಕೂಡ ಸೇಫಾಗಿ ಆ ಮುಖ್ಯ ಶೀಟ್ನ ಒಳಗಡೆ ಇರುತ್ತೆ ಕೊನೆಯಲ್ಲಿ ಕಟ್ಟೋದು ಸ್ವಲ್ಪ ಅಪಾಯಕಾರಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನು ಗಮನದಲ್ಲಿಟ್ಕೊಂಡಿದ್ದೆ ಒಂದು ದೊಡ್ಡ ಉತ್ತರ ನಾಲ್ಕು ಅಂಕದ್ದೋ ಐದು ಅಂಕದ್ದೋ ಆರು ಅಂಕದ್ದೋ ಹತ್ತು ಅಂಕದ್ದೋ ಬರಿತೀರಿ ಬರೆದ ಆದ ಕೂಡಲೇ ನೆಕ್ಸ್ಟ್ ಉತ್ತರವನ್ನು ಶುರು ಮಾಡಬೇಡಿ ಒಂದು ನಾಲ್ಕೈದು ಸಾಲುಗಳನ್ನ ಬಿಡಿ ಒಂದು ಐದು ಮಾರ್ಸದ ಪ್ರಶ್ನೆ ಬರಿತೀರಿ ಒಂದು ನಾಲ್ಕು ಮಾರ್ಸ ಪ್ರಶ್ನೆ ಬರಿತೀರಿ ಹತ್ತು ಮಾರ್ಸನ ಪ್ರಶ್ನೆ ಬರಿತೀರಿ ಅದು ಬರೆದು ಕೂಡಲೇ ಒಂದು ಮೂರ್ನಾಲ್ಕು ಸಾಲನ್ನು ಬಿಡಿ ಆಮೇಲೆ ಮುಂದಿನ ಉತ್ತರವನ್ನು ಬರೀರಿ ಯಾಕೆ ಅಂತಂದರೆ ಒಂದು ವೇಳೆ ನಿಮಗೆ ಕೊನೆಗೆ ಏನೋ ಒಂದು ಆ ಅಂಶ ನೆನಪಾಯಿತು ಆ ಉತ್ತರಕ್ಕೆ ಸಂಬಂಧಪಟ್ಟ ಒಂದು ಪಾಯಿಂಟ್ ನೆನಪಾಯಿತು ಆವಾಗ ಬರೀಲಿಕ್ಕೂ ಆಗುತ್ತೆ ಹಾಗೂ ಉತ್ತರ ಪತ್ರಿಕೆಯನ್ನು ವ್ಯಾಲೇಷನ್ ಮಾಡುವಾಗ ವ್ಯಾಲ್ಯೇಟರ್ಸ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಉತ್ತರ ಇಲ್ಲಿಗೆ ಮುಗೀತು ಅನ್ನೋದು ಹಾಗಾಗಿ ಅವರಿಗೆ ವೆಲೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸಾಧ್ಯ ಆದರೆ ಪ್ರತಿ ಉತ್ತರ ಆದ ಮೇಲೆ ಒಂದು ಪೆನ್ಸಿಲ್ನಲ್ಲಿ ಗೆರೆಯನ್ನು ಎಳೆದು ಆಮೇಲೆ ಒಂದೆರಡು ಲೈನ್ ಬಿಟ್ಟು ನೆಕ್ಸ್ಟ್ ಉತ್ತರವನ್ನು ಶುರು ಮಾಡ್ಬೋದು ಪ್ರಮುಖ ಅಂಶಗಳನ್ನು ಸಾಧ್ಯವಾದಲ್ಲಿ ನಿಮಗೆ ಟೈಮ್ ಇದ್ದರೆ ಅಂಡರ್ಲೈನ್ ಮಾಡಿ ಅದು ನಿಮ್ಮ ಉತ್ತರ ಹೆಚ್ಚು ಸ್ಪಷ್ಟವಾಗಿ ಕಾಣೋ ಹಾಗೆ ಮಾಡುತ್ತೆ ಮತ್ತು ಮೌಲ್ಯಮಾಪಕರ ಗಮನವನ್ನು ಸೆಳೆಯುತ್ತೆ ಸಮಯದ ಬಗ್ಗೆ ಗಮನ ಇರಲಿ ಅಂಡರ್ಲೈನ್ ಮಾಡ್ಕೋತಾ ಎಲ್ಲ ಸಮಯವನ್ನು ಬಿಟ್ಟು ನೀವು ಬರೀ ಅಲ್ಲೇ ಮಾಡ್ಕೊತಾ ಕೂತ್ಕೊಂಡ್ರೆ ಉತ್ತರನೇ ಬರೀದಕ್ಕಾಗದೆ ಹೋಗ್ಬೋದು ಈ ಅಂಡರ್ಲೈನ್ ಮಾಡೋ ವಿಚಾರವನ್ನು ಅಥವಾ ಒಂದು ಪ್ರಶ್ನೆ ಉತ್ತರ ಆದಮೇಲೆ ಒಂದು ಪೆನ್ಸಿಲಲ್ಲಿ ಗೆರೆ ಎಳೆಯುವಂಥ ಅಂಶವನ್ನು ಸಮಯ ಇದ್ದಾಗ ಮಾತ್ರ ಮಾಡಿ ಸಮಯದ ಬಗ್ಗೆ ಗಮನ ಗಮನ ಇರಲಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸೋ ಪ್ರಯತ್ನ ಮಾಡಿ ಎಕ್ಸಾಮ್ ಹಾಲ್ಗೆ ಬೇರೆ ಬೇರೆ ಸ್ಕ್ವಾಡ್ ಟೀಮ್ನವರು ಬರ್ತಾರೆ ಸಿಟ್ಟಿಂಗ್ ಸ್ಕ್ವಾಡ್ನವ್ರು ಇರ್ತಾರೆ ಮೊಬೈಲ್ ಸ್ಕ್ವಾಡ್ನವ್ರು ಇರ್ತಾರೆ ಅಥವಾ ಇಲಾಖೆಯ ಸ್ಕ್ವಾಡ್ನವರು ಬರ್ತಾರೆ ಅವರು ಬಂದು ಬಂದು ಹೋಗ್ತಾ ಇರ್ತಾರೆ ಯಾರೇ ಬರಲಿ ನಿಮ್ಮ ರೂಮಿಗೆ ನಿಮ್ಮ ಎಕ್ಸಾಮ್ ಹಾಲ್ಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪಾಡಿಗೆ ನೀವು ಉತ್ತರವನ್ನು ಇರಿ ಅವ್ರು ಏನಾದರೂ ನಿಮಗೆ ಕೇಳಿದರೆ ಅಥವಾ ನಿಮ್ಮನ್ನೇನಾದ್ರು ಚೆಕ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ನಿರ್ಭಯವಾಗಿ ಅವರು ಕೇಳಿದ್ದಕ್ಕೆ ಉತ್ತರ ಕೊಡಿ ಅವರು ಅವರು ಬಂದ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ನೀವು ವರ್ತನೆ ಮಾಡಬೇಡಿ ಆಗ ಅವರಿಗೆ ಡೌಟ್ ಬರುತ್ತೆ ಆ ನಂತರದಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಬೇರೆಯವ್ರ ಮೇಲೆ ನಿಮಗೆ ನಂಬಿಕೆ ಬೇಡ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕೆಲವರು ನಮ್ಮ ದಾರಿ ತಪ್ಪಿಸೋದಕ್ಕೆ ಬೇರೆ ಬೇರೆ ಉತ್ತರ ಹೇಳ್ಕೊಡ್ಬೋದು ಅಥವಾ ಬೇರೆ ಬೇರೆ ಕಾಪಿ ಚೀಟಿಗಳನ್ನು ಕೊಡ್ಬೋದು ನಿಮ್ಮ ಭವಿಷ್ಯದ ಪ್ರಶ್ನೆ ಒಂದು ವೇಳೆ ನೀವು ಕಾಪಿ ಹೊಡೆದು ಸಿಕ್ಕಬಿದಿರಿ ಅಂತಾದರೆ ಮುಂದೆ ಮೂರು ವರ್ಷಗಳವರೆಗೆ ನಿಮಗೆ ನಿಮ್ಮ ಶೈಕ್ಷಣಿಕ ಲೈಫೇ ಕುಂಠಿತ ಆಗತ್ತೆ ಹಾಗಾಗಿ ಯಾವುದೇ ಕಾಪಿ ಚೀಟಿಗಳನ್ನು ನೀವು ತರಬೇಡಿ ಬೇರೆಯವರು ಕೊಟ್ಟರು ತಗೋಬೇಡಿ ಒಂದು ವೇಳೆ ಯಾರಾದರೂ ಕೊಡೋದಕ್ಕೆ ಬಂದರೆ ಅದನ್ನು ತಕ್ಷಣವೇ ರೂಮ್ ಸೂಪರ್ವೈಸರ್ರ ಗಮನಕ್ಕೆ ತನ್ನಿ ಇತರರು ಹೇಳುವ ಉತ್ತರದ ಬಗ್ಗೆ ನಿಮಗೆ ವಿಶ್ವಾಸ ಬೇಡ ನಿಮಗೆ ಗೊತ್ತಿರೋ ಉತ್ತರದ ಬಗ್ಗೆ ವಿಶ್ವಾಸ ಇರಲಿ ಕೆಲವರು ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ತಪ್ಪು ಉತ್ತರ ಹೇಳ್ಕೊಡ್ಬೋದು ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಇವುಗಳನ್ನು ಪರೀಕ್ಷಾ ಹಾಲ್ನಲ್ಲಿ ನಿಷಿದ್ಧ ಮಾಡಲಾಗಿದೆ ಸ್ಮಾರ್ಟ್ ವಾಚು ಮತ್ತು ಇತರ ಯಾವುದೇ ವಾಚ್ಗಳನ್ನು ನೀವು ತಗೊಂಡು ಆಗಿಲ್ಲ ಬೂಟನ್ನು ಹಾಕ್ಕೊಂಡು ಹೋಗೋ ಆಗಿಲ್ಲ ಎಕ್ಸಾಮ್ ಹಾಲ್ ಒಳಗೆ ಒಂದು ವೇಳೆ ಬೂಟ್ ಹಾಕ್ಕೊಂಡಿದ್ರೆ ನೀವು ಎಕ್ಸಾಮ್ ಹಾಲ್ನ ಹೊರಗಡೆ ಬೂಟು ಮತ್ತು ಸಾಕ್ಸ್ಗಳನ್ನೆಲ್ಲ ಬಿಚ್ಚಿಟ್ಟು ಹೋಗಬೇಕಾಗತ್ತೆ ಮೊಬೈಲನ್ನು ತಗೊಂಡು ಹೋಗುವಾಗಿಲ್ಲ ಇವುಗಳ ಜೊತೆಯಲ್ಲಿ ಬ್ಲೂಟೂತ್ ಸಾಧನಗಳು ಅಥವಾ ಯಾವುದೇ ಗೆಜೆಟ್ಗಳನ್ನು ನೀವು ಎಕ್ಸಾಮ್ ಹಾಲ್ ಒಳಗೆ ಹೋಗಿಲ್ಲ ಯಾವುದೇ ರೀತಿಯ ಕಾಪಿ ಮಾಡಬಹುದಾದ ವಸ್ತುಗಳನ್ನು ನೀವು ರೂಮ್ ಒಳಗಡೆ ತಗೊಂಡು ಹೋಗೋ ಹಾಗಿಲ್ಲ ಹಾಗೆ ಇವೆಲ್ಲವನ್ನು ಕೂಡ ನೀವು ರೂಮ್ ಹೊರಗಡೆ ಬಿಟ್ಟು ಹೋಗಬೇಕಾಗತ್ತೆ ಇವುಗಳನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಬೇಡಿ ಆಮೇಲೆ ನಿಮ್ಮ ಉಡುಗೆ ತೊಡುಗೆಗಳು ಇನ್ನೊಂದು ವಿಷಯ ಇದೆ ಸೈಂಟಿಫಿಕ್ ಕ್ಯಾಲ್ಕುಲೇಟರು ಕೆಲವು ವಿಷಯಗಳಿಗೆ ಅಲೌಡ್ ಇದೆ ಬಹುಶಃ ಸ್ಟ್ಯಾಟಿಸ್ಟಿಕ್ಸಿಗೋ ಯಾವುದೋ ಒಂದೆರಡು ವಿಷಯಕ್ಕೆ ಈ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರ್ ಅಲೋ ಮಾಡ್ತಾರೆ ಬಟ್ ಉಳಿದ ಎಕ್ಸಾಮ್ಗಳಿಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರ್ ಅಲೋ ಇಲ್ಲ ಸರಳ ಕ್ಯಾಲ್ಕುಲೇಟರನ್ನು ನೀವು ಬಳಸ್ಬೋದು ಇನ್ನು ನಿಮ್ಮ ಉಡುಗೆ ತೊಡುಗೆಗಳು ಸರಳವಾಗಿರಲಿ ಸಾಧ್ಯವಾದಷ್ಟು ನಿಮ್ಮ ಕಾಲೇಜಿನ ಯೂನಿಫಾರ್ಮನ್ನು ಧರಿಸಿ ಹೋಗೋದು ಬಹಳ ಒಳ್ಳೆಯದು ಆಮೇಲೆ ನಿಮ್ಮ ಕೇಶವಿನ್ಯಾಸ ಚೆನ್ನಾಗಿರಲಿ ವಿಚಿತ್ರವಾದ ಹೇರ್ ಸ್ಟೈಲ್ಗಳು ಬೇಡ ನೋಡೋದಕ್ಕೆ ಸರಳವಾಗಿರಲಿ ಸಿಂಪಲ್ ಆಗಿದ್ದು ಹೋದರೆ ಆ ಬಹುಶಃ ನಿಮ್ಮ ಬಗ್ಗೆ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ ಅಲ್ಲಿನ ರೂಮ್ ಸೂಪರ್ವೈಸರ್ಗಳಿಗೆ ಸ್ಕ್ವಾಡ್ ಮೆಂಬರ್ಗಳಿಗೆ ಹಾಗೆ ಯೂನಿಫಾರ್ಮ್ ಧರಿಸಿ ಉಡುಗೆಗಳು ಸರಳವಾಗಿರಲಿ ಸರಳವಾದಂತಹ ಕೇಶ ವಿನ್ಯಾಸ ಉತ್ತಮವಾದಂಥ ಕೇಶ ವಿನ್ಯಾಸವನ್ನು ಅನುಸರಿಸಿ ಇವೆಲ್ಲಕ್ಕಿಂತ ಮುಖ್ಯ ನೀವು ಚೆನ್ನಾಗಿ ಆಹಾರವನ್ನು ಸೇವನೆ ಮಾಡಿ ಕೆಲವರು ಊಟ ಬಿಟ್ಟು ನಿದ್ದೆ ಬಿಟ್ಟು ಓದ್ತಾರೆ ಆದರೆ ಎರಡನ್ನ ಮಾಡಬೇಡಿ ಒಳ್ಳೆ ಆಹಾರ ಸೇವಿಸಿ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತಾರೋ ಅದನ್ನು ಚೆನ್ನಾಗಿ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ಸಾಧನೆಗೆ ಅವೆರಡು ಬೇಕು ಜೊತೆಗೆ ಪರೀಕ್ಷೆಯ ಹಿಂದಿನ ದಿನ ನಿದ್ದೆಗೆಟ್ಟು ಓದಬೇಡಿ ಸಾಕಷ್ಟು ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆವಾಗ ನಿಮಗೆ ಓದಿದ್ದು ನೆನಪಿಗೆ ಬರುತ್ತೆ ಚೆನ್ನಾಗಿ ಬರೆಯೋದಕ್ಕೂ ಆಗುತ್ತೆ ಆಮೇಲೆ ಜಂಕ್ ಫುಡ್ಗಳು ಬೇಕ್ರಿ ಐಟಮ್ಸ್ಗಳನ್ನು ತಿನ್ನೋದು ಅತಿಯಾಗಿ ನಿದ್ದೆ ಬರುತ್ತೆ ಅಂದರೆ ಚಹಾ ಕುಡಿಯೋದು ಕಾಫಿ ಕುಡಿಯೋದು ಕುರುಕುಲು ತಿಂಡಿಗಳನ್ನು ತಿಂತ ಓದೋದು ಇವುಗಳನ್ನೆಲ್ಲ ಮಾಡಬೇಡಿ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆಗತ್ತೆ ಆರೋಗ್ಯ ಕೆಟ್ಟರೆ ನಿಮ್ಮ ಪೂರ್ಣ ಶ್ರಮ ನೀರಿನಲ್ಲಿ ಹೋಮ ಮಾಡಿದಾಗ ಆಗತ್ತೆ ಇನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮನೆಯಿಂದ ನೀವು ಪರೀಕ್ಷಾ ಕೇಂದ್ರಗಳಿಗೆ ನಿಮ್ಮ ಹಾಲ್ ಟಿಕೆಟನ್ನು ತೋರಿಸಿ ನೀವು ಆರಾಮಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೋದು ಹಾಗಾಗಿ ನೀವು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಸಲುವಾಗಿ ಏನು ಮಾಡಿ ನಿಮ್ಮ ಹಾಲ್ ಟಿಕೆಟ್ನ ಒಂದೆರಡು ಜೆರಾಕ್ಸ್ ಮಾಡಿಟ್ಕೊಳ್ಳಿ ಏನು ನಿರ್ವಾಹಕರಿಡ್ತಾರೆ ಅವರಿಗೆ ತೋರಿಸಿ ಅದನ್ನು ಒರಿಜಿನಲ್ಲು ನಿಮ್ಮ ಹತ್ರ ಇರಲಿ ಆದರೆ ಜೊರೆಕ್ಸನ್ನು ಅವ್ರಿಗೆ ತೋರಿಸಿ ಉಚಿತ ಪ್ರಯಾಣಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಈಗಾಗಲೇ ಘೋಷಣೆ ಆಗಿದೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಮ್ಮ ಗಮನದಲ್ಲಿರಲಿ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೊಂದು ನೈತಿಕ ಧೈರ್ಯ ಬೇಕು ಆ ನೈತಿಕ ಧೈರ್ಯ ನೀವು ಮೆಚ್ಚುವ ಅಥವಾ ನೀವು ಇಷ್ಟಪಡುವಂತಹ ದೇವರಿಗೆ ಕೈ ಮುಗಿದಿಂದ ಸಿಗತ್ತೆ ನೀವು ಯಾವುದೇ ಧರ್ಮದವ್ರು ಇರಲಿ ನಿಮಗೆ ಇಷ್ಟವಾಗುವ ಅಥವಾ ನಿಮ್ಮ ಧರ್ಮದ ದೇವರನ್ನು ದೇವರ ಆಶೀರ್ವಾದ ಪಡ್ಕೊಳ್ಳಿ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ಇವು ನಿಮಗೆ ನೈತಿಕ ಧೈರ್ಯ ತರುತ್ತೆ ನಿಮಗೆ ಪರೀಕ್ಷೆ ಬರೋದಕ್ಕೆ ಒಂದು ಸ್ಫೂರ್ತಿಯನ್ನು ತರುತ್ತೆ ನಿಮ್ಮ ಸ್ನೇಹಿತರ ನಿಮ್ಮ ಅಕ್ಕ ಅಣ್ಣ ಅವರ ಆಶೀರ್ವಾದ ಪಡ್ಕೊಳ್ಳಿ ನಿಮಗೆ ಮಾರ್ಗದರ್ಶನ ಮಾಡಿದವರ ಆಶೀರ್ವಾದ ಪಡ್ಕೊಳ್ಳಿ ಅದೊಂದು ನೈತಿಕ ಸ್ಥೈರ್ಯವನ್ನು ತರುತ್ತೆ ಹೀಗೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪರೀಕ್ಷೆಯನ್ನು ಬರೀರಿ ಹಾಗೂ ನಿಮ್ಮ ದ್ವಿತೀಯ ಪಿ ಯು ಸಿಯ ಪರೀಕ್ಷೆಯ ಫಲಿತಾಂಶ ಅತ್ಯುತ್ತಮವಾಗಿ ಬರಲಿ ಒಳ್ಳೆ ಪ್ರಯತ್ನ ಮಾಡಿ ಫಲಾಪೇಕ್ಷೆಯ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಪ್ರಯತ್ನ ಒಳ್ಳೆಯದಾದರೆ ಫಲ ಕೂಡ ಚೆನ್ನಾಗಿರುತ್ತೆ ಇದನ್ನು ಪಾಲಿಸ್ತೀರಿ ಮತ್ತು ಎಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಥ್ಯಾಂಕ್ ಯು ಧನ್ಯವಾದಗಳು